ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ದರ್ಶನ್ ಭೇಟಿಗೆ ಬಂದಂತಹ ಹಲವರನ್ನು ಭೇಟಿ ಮಾಡದೆ ನಿರಾಕರಿಸಿದ್ದಾರೆ. ಹೌದು, ಸ್ನೇಹಿತ ಆಗಿರುವಂತಹ ನಿರ್ಮಾಪಕ ಶಿವಕುಮಾರ್ ಹಾಗೂ ನಟ ಧನ್ವೀರ್ ಇವತ್ತು ದರ್ಶನ್ ಭೇಟಿಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದರು. ಆದರೆ ಇವರ ಭೇಟಿಗೆ ದರ್ಶನ್ ನಿರಾಕರಿಸಿದ್ದಾರೆ. ಈ ನಡುವೆ ಪವಿತ್ರ ಗೌಡ ಆಪ್ತ ಸ್ನೇಹಿತೆಯೊಬ್ಬರನ್ನು ದರ್ಶನ್ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ಆಪ್ತ ಸ್ನೇಹಿತರಿಗಿಂತ ಹೆಚ್ಚಾದ ಪವಿತ್ರ ಗೌಡ ಆಪ್ತೆ ಧನ್ವೀರ್ ಶಿವಕುಮಾರ್ ಭೇಟಿಗೆ ಬೇಡವೆಂದ ದರ್ಶನ್. ನಟ ದರ್ಶನ್ಗೆ ಮಹಿಳೆಯರೇ ಕಂಟಕವಾಗ್ತಿದ್ದಾರೆ. ಅಂದು ಪತ್ನಿ ವಿಜಯಲಕ್ಷ್ಮಿ, ಇಂದು ಗೆಳತಿ ಪವಿತ್ರ ಗೌಡ ದೆಸೆಯಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿ ಮುದ್ದೆ ಮುರಿಯುತ್ತಿದ್ದಾನೆ. ಇದರ ನಡುವೆ ಸಮತ ಎಂಬ ಮಹಿಳೆ ಜೈಲಿನಲ್ಲಿ ನಟ ದರ್ಶನ್ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದಾಳೆ. ಇಂದು ನಟ ದರ್ಶನ್ ಆಪ್ತ ನಟ ಧನ್ವೀರ್ ಜೈಲಿಗೆ ಭೇಟಿ ನೀಡಿ ನಟ ದರ್ಶನ್ಗೆ ಸಾಂತ್ವನ ಹೇಳ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ನಟ ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ಬೇಸರದಲ್ಲಿಯೇ ನಟ ಧನ್ವೀರ್ ಜೈಲು ಬಳಿ ಮಾಧ್ಯಮಗಳಿಗೆ ಸುಳ್ಳು ಹೇಳಿದ್ದಾರೆ. ನಟ ದರ್ಶನ್ ಭೇಟಿಯಾಗಿದೆ, ಆದರೆ ಹೆಚ್ಚು ಹೊತ್ತು ಮಾತನಾಡಲಾಗಿಲ್ಲ, ಹಾಗಾಗಿ ವಾಪಸ್ ಹೋಗುತ್ತಿದ್ದೇನೆ ಅಂತ ಜೈಲು ಬಳಿ ಹೇಳಿ ವಾಪಸ್ಸಾಗಿದ್ದಾನೆ. ಇನ್ನು ದರ್ಶನ್ ಬಾಲ್ಯದ ಆಪ್ತ ಸ್ನೇಹಿತ, ಸದಾಕಾಲ ದರ್ಶನ್ ಜೊತೆ ಒಡನಾಟವಿದ್ದ ರಾಜ್ಯ ಮಾರ್ತಾಂಡ ಸಿನಿಮಾದ ನಿರ್ಮಾಪಕ ಶಿವಕುಮಾರ್ ಸಹ ಇಂದು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸಿದ್ರು. ನಟ ದರ್ಶನ್ ಭೇಟಿಗೆ ವಿಫಲ ಯತ್ನ ನಡೆಸಿದ್ರು, ಆದರೆ ನಟ ದರ್ಶನ್ ಬಾಲ್ಯದ ಸ್ನೇಹಿತನ ಭೇಟಿಗೆ ಗ್ರೀನ್ ಸಿಗ್ನಲ್ ನೀಡಿರಲಿಲ್ಲ. ಇದರಿಂದ ಬೇಸರಗೊಂಡ ಶಿವಕುಮಾರ್ ನಿರಾಸೆಯಿಂದ ವಾಪಸ್ಸಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾಗೆ ಭೇಟಿಗೆ ನಟ ದರ್ಶನ್ ಅವಕಾಶ ನೀಡಿದ್ದಾನೆ. ಮಾತ್ರವಲ್ಲದೆ 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಪವಿತ್ರ ಗೌಡ, ನಟ ದರ್ಶನ್ ದೂರ ದೂರ ಎಂಬ ಸುದ್ದಿ ಬೆನ್ನಲೆ ಪವಿತ್ರ ಗೌಡ ಆಪ್ತೆ ಭೇಟಿಗೆ ಮಹತ್ವ ಬಂದಿದೆ. ಜೈಲಿನಲ್ಲಿ ಬಂಧಿಯಾಗಿ ಬೇರೆ ಬೇರೆಯಾಗಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸೇತುವೆಯಾಗಿ ಸಮತ ಕೆಲಸ ಮಾಡುತ್ತಿದ್ದಾಳೆ ಅಂತ ಹೇಳಲಾಗ್ತಿದೆ. ಮಾಧ್ಯಮಗಳ ಕಣ್ಣು ತಪ್ಪಿಸಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದ ಈಕೆ ಸದ್ದಿಲ್ಲದೆ ಪವಿತ್ರ ಗೌಡಳಿಂದ ಬಂದಿದ್ದ ಮಾಹಿತಿಯನ್ನು ನಟ ದರ್ಶನ್ಗೆ ತಲುಪಿಸಿದ್ದಾಳೆ ಅಂತ ಹೇಳಲಾಗ್ತಿದೆ. ಇನ್ನಾದರೂ ಪತಿ ಪವಿತ್ರಾಳಿಂದ ದೂರ ಆಗ್ತಾನೆ ಎಂಬ ಆಶಾಭಾವನೆ ಹೊಂದಿದ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತು ಸ್ನೇಹಿತರಿಗೆ ಎಲ್ಲ ಬೆಳವಣಿಗೆ ಶಾಕ್ ತಂದಿದೆ. ಕೊಲೆ ಕೇಸಲ್ಲಿ ಜೈಲು ಸೇರಿದ ಬಳಿಕ ಪಶ್ಚಾತ್ತಾಪದಿಂದ ಕೊಂಚ ಬದಲಾಗಿದ್ದಾನೆ ಎಂದುಕೊಂಡಿದ್ದ ಮಡದಿ ಸ್ನೇಹಿತರಿಗೆ ಸದ್ಯ ಶಾಕ್ ಆಗಿದ್ದು ಸಮತ ಸಹವಾಸ ಮುಂದೆ ಇನ್ಯಾವ ಸಂಕಷ್ಟ ತಂದೊಡ್ಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.